ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಭಾಷೆನ ಕಲಿಬೇಕು ಅಂದರೆ ಆ ಭಾಷೆನ ಸ್ಪಷ್ಟವಾಗಿ ಬಳಸಬೇಕು ಅಂದರೆ ಆ ಭಾಷೆಯಲ್ಲಿ ಇರತಕ್ಕಂಥ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮಹತ್ವ. ಕನ್ನಡ ವರ್ಣಮಾಲೆಗಳು, ವರ್ಣಮಾಲೆಗಳು ಅಂದರೆ ಏನು? ವರ್ಣಮಾಲೆಗಳನ್ನು ನಾವು ಅಕ್ಷರಮಾಲೆಗಳು ಕೂಡ ಅಂತ ಕರಿತೀವಿ. ಈ ಅಕ್ಷರ ಅಂತ ಇದಿಲ್ವಾ, ಈ ಕ್ಷರ ಅಂದರೆ ನಾಶ ಹೊಂದುವಂಥದ್ದು, ಅಕ್ಷರ ಅಂದರೆ ನಾಶ ಹೊಂದದೇನೆ ಇರುವಂಥದ್ದು. ಯಾವುದು ನಾಶ ಹೊಂದುವುದಿಲ್ಲವೋ ಅದನ್ನು ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತೇಳಿ ಕರಿತೀವಿ. ಈ ವರ್ಣಮಾಲೆಗಳು ಮೊದಲು 52 ಇದ್ವು, ನಂತರ 51 ಆದವು, ನೆಕ್ಸ್ಟು 50 ಆದವು, ಈ ಪ್ರಸ್ತುತದಲ್ಲಿ 49 ಅಕ್ಷರಗಳಿವೆ. ಯಾಕೆ ಈ ಅಕ್ಷರಗಳು ಕಡಿಮೆ ಆಗ್ತಾ ಬಂದವು ಅಂದರೆ ಇಲ್ಲಿ 3 ಅಕ್ಷರಗಳನ್ನು ತೆಗೆದಾಕಲಾಗಿದೆ. ಒಂದು ರು, ಆಮೇಲೆ ಕ್ಷ, ಆಮೇಲೆ ಞ. ಈ 3 ಅಕ್ಷರಗಳು ಹೆಚ್ಚು ಬಳಕೆಯಲ್ಲಿಲ್ಲ ಮತ್ತು ಒತ್ತಕ್ಷರಗಳಾಗಿ ಬಳಕೆಯಾಗ್ತವೆ ಅನ್ನೋ ಒಂದು ಕಾರಣದಿಂದ ಇವುಗಳನ್ನು ತೆಗೆದಾಕಲಾಯಿತು. ಈಗ ಪ್ರಸ್ತುತದಲ್ಲಿರುವುದು ಒಟ್ಟು 49 ಅಕ್ಷರಗಳು. ಅವುಗಳಲ್ಲಿ ಅ ಇಂದ ನಾವು ಳವರೆಗೆ ಅಂತ ಗುರುತಿಸಬಹುದು. ಈ ಕನ್ನಡ ವರ್ಣಮಾಲೆಗಳನ್ನು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಮೊದಲನೇದಾಗಿ ಮಕ್ಕಳೇ ನಾವು ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳು ಅಂದರೆ ಏನು ಮತ್ತು ಸ್ವರಗಳು ಎಷ್ಟು ಅಕ್ಷರಗಳಿವೆ ಅನ್ನೋದು. ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳಿವೆ. ಅವುಗಳು ಅ ಇಂದ ಔವರೆಗೂ. ಈ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ. ಇವು ಒಟ್ಟು 13 ಸ್ವರಾಕ್ಷರಗಳಿವೆ. ಅದರಲ್ಲಿ ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಓ, ಔ. ಈ 13 ಅಕ್ಷರಗಳನ್ನು ನಾವು ಏನಂತ ಹೇಳ್ತೀವಿ? ಸ್ವರಾಕ್ಷರಗಳು ಅಂತ ಹೇಳ್ತೀವಿ. ನೆಕ್ಸ್ಟು ಈ ಸ್ವರಾಕ್ಷರಗಳನ್ನು ಮತ್ತೆ 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಎಷ್ಟು ವಿಧಗಳಾಗಿ? 3 ವಿಧಗಳಾಗಿ. ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಮಕ್ಕಳೇ, ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನು ನಾವು ರಸ್ವಸ್ವರ ಅಂತೇಳಿ ಕರಿತೀವಿ. ಅಂದರೆ ಒಂದು ಮಾತ್ರ ಅಂದರೆ ಒಂದು ಅಕ್ಷರನ ಉಚ್ಚಾರ ಮಾಡೋದಕ್ಕೆ ತೆಗೆದುಕೊಳ್ಳುವ ಕಾಲಾವಕಾಶ ಅಥವಾ ಸಮಯವನ್ನು ನಾವೇನಂತೀವಿ? ಒಂದು ಮಾತ್ರ ಕಾಲ ಅಂತೇಳಿ ಕರಿತೀವಿ. ಈ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರವಾಗತಕ್ಕಂಥ ಈ 6 ಅಕ್ಷರಗಳನ್ನು ನಾವೇನು ಹೇಳ್ತೀವಿ? ರಸ್ವಸ್ವರ ಅಕ್ಷರಗಳು. ಅವುಗಳು ಯಾವ್ಯಾವು ಅಂದರೆ ಅ, ಇ, ಉ, ರು, ಎ, ಓ. ಇವುಗಳು ಏನಂತ ಹೇಳ್ತೀವಿ ನಾವು? ರಸ್ವಸ್ವರ ಅಕ್ಷರಗಳು. ಎಷ್ಟಿದೆ ರಸ್ವಸ್ವರ ಅಕ್ಷರಗಳು? ಒಟ್ಟು 6 ಅಕ್ಷರಗಳಿದ್ದಾವೆ. ಮುಂದುವರೆದು ದೀರ್ಘಸ್ವರ ಅಕ್ಷರಗಳು. ಮಕ್ಕಳೇ, ಹೆಸರೇ ಸೂಚಿಸುವ ಹಾಗೆ ದೀರ್ಘ ಅಂದರೆ ದೀರ್ಘವಾಗಿ ಹೇಳುವುದು. 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಕ್ಷರಗಳು ಅಂತ ಹೇಳ್ತೀವಿ. ಅವುಗಳಲ್ಲಿ ಆ, ಈ, ಊ, ಎ, ಐ, ಓ, ಔ. ಈ 7 ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಕ್ಷರಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಪ್ಲುತಸ್ವರ. ಈ ಪ್ಲುತಸ್ವರಕ್ಕೆ ಪ್ರತ್ಯೇಕವಾದ ಯಾವುದೇ ಅಕ್ಷರ ಇಲ್ಲ. ಯಾವುದೇ ಅಕ್ಷರದ ಮುಂದೆ ಆಗಿರ್ಬೋದು ಅಥವಾ ಒಂದು ಪದದ ಮುಂದೆ ಆಗಿರ್ಬೋದು, ಈ ಒಂದು ಚಿಹ್ನೆನ ಬಳಸ್ಕೊಂಡು, ಈ ಎಸ್ ಪ್ರತ್ಯಯನ ಬಳಸ್ಕೊಂಡು ಅದನ್ನು ಬಳಸಿದರೆ, ಅಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಪಯೋಗ ಮಾಡ್ತಕ್ಕಂಥ ಅಕ್ಷರಗಳನ್ನು ನಾವು ಅಥವಾ ಪದಗಳನ್ನು ಪ್ಲುತಸ್ವರ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ರಾಮ ಅಂತ ಕರೆದ್ರೆ ಅದು ಸರಿಯಾಗಲ್ಲ. ರಾಮ ಅಂತ ದೀರ್ಘವಾಗಿ ಎಳೆಯೋದು, ಕೋಳಿ ಕುಗ್ಬೇಕಾದ್ರೆ ಕೊಕ್ಕೊಕ್ಕೋ ಅಂತ ಕುಗ್ಬೇಕಾದ್ರೆ, ಹೀಗೆ ದೀರ್ಘವಾಗಿ ಎಳೆದೇಳ್ತಕ್ಕಂಥ ಅಕ್ಷರಗಳನ್ನು ನಾವು ಹೇಳ್ತೀವಿ ಪ್ಲುತಸ್ವರ ಅಂತೇಳಿ. ಗೊತ್ತಾಯ್ತಲ್ವಾ? ಇದಿಷ್ಟು ಸ್ವರದ ಬಗೆಗಿನ ಸಂಪೂರ್ಣ ಮಾಹಿತಿ. ಒಟ್ಟು ಸ್ವರಗಳು 13 ಇದೆ. ಅವುಗಳು ಅ ಇಂದ ಅವರೆಗೂ. ಇವುಗಳು ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಕ್ಕಂಥ ಅಕ್ಷರಗಳು. ಅವುಗಳಲ್ಲೇ ಮತ್ತೆ 3 ವಿಧಗಳಿದೆ. ಒಂದು ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ರಸ್ವಸ್ವರಗಳು ಎಷ್ಟಿದೆ? 6 ಇದೆ. ದೀರ್ಘಸ್ವರ 7 ಇದೆ. ಪ್ಲುತಸ್ವರಕ್ಕೆ ಪ್ರತ್ಯೇಕವಾದ ಅಕ್ಷರವಿಲ್ಲ. ಈ ಪ್ರತ್ಯಯನ ಬಳಸ್ಕೊಂಡು ಅದು ಉತ್ಪತ್ತಿಯಾಗುತ್ತೆ. ನೆಕ್ಸ್ಟ್,
ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಅಂದ್ರೆ ಈ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚಾರಣೆ ಹೊಂದಲ್ಲ ಇವುಗಳು ಸ್ವರಗಳ ಸಹಾಯ ಪಡೆದುಕೊಂಡು ಉಚ್ಚಾರ ಆಗ್ತವೆ ಅವು ಎಷ್ಟಿದೆ ಅಂದ್ರೆ ಒಟ್ಟು 34 ವ್ಯಂಜನಾಕ್ಷರಗಳಿವೆ ಆ 34 ವ್ಯಂಜನಾಕ್ಷರಗಳು ಯಾವಂದ್ರೆ ಕ ಇಂದ ಳ ವರೆಗೂ ಕ ಇಂದ ಳ ವರೆಗೂ ಇರತಕ್ಕಂತ ಈ 34 ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳಂತೀವಿ ಅವುಗಳ ರೂಪ ಈ ರೀತಿಯಲ್ಲಿರುತ್ತೆ ಇವುಗಳೊಂದಿಗೆ ಸ್ವರಗಳು ಸೇರಿಕೊಂಡಾಗ ಮಾತ್ರ ವ್ಯಂಜನಾಕ್ಷರಗಳನ್ನು ನಾವು ಅರ್ಥಪೂರ್ಣವಾಗಿ ಬಳಕೆ ಮಾಡಬಹುದು ಈ ವ್ಯಂಜನಾಕ್ಷರಗಳನ್ನು ಮತ್ತೆ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಎರಡು ವಿಧಗಳಾಗಿ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂದ್ರೆ ಏನು ವರ್ಗೀಯ ವ್ಯಂಜನ ಅಂದ್ರೆ ಈ ಅಕ್ಷರಗಳನ್ನು ಧ್ವನ್ಯಾಂಗಗಳ ಆಧಾರದ ಮೇಲೆ ಐದು ಅಕ್ಷರ ಐದೈದು ಅಕ್ಷರಗಳನ್ನು ಐದು ಗುಂಪುಗಳಾಗಿ ವರ್ಗಿಸಲಾಗಿದೆ ಧ್ವನ್ಯಾಂಗಗಳಂದ್ರೆ ಏನು ಹೇಳು ಧ್ವನಿಯನ್ನು ಉತ್ಪತ್ತಿ ಮಾಡತಕ್ಕಂತ ಅಂಗಗಳು ಅವುಗಳನ್ನು ನಾವು ಧ್ವನ್ಯಾಂಗಗಳು ಅಂತೇಳಿ ಕರಿತೀವಿ ಯಾವ್ಯಾವು ಧ್ವನಿಯನ್ನು ಉತ್ಪತ್ತಿ ಮಾಡುವ ಅಂಗಗಳಂದ್ರೆ ನಮ್ಮ ನಾಲ್ಗೆ ಆಗಿರ್ಬೋದು ಹಲ್ಲಾಗಿರ್ಬೋದು ಒಸಡಾಗಿರ್ಬೋದು ತುಟಿಯಾಗಿರ್ಬೋದು ಗಂಟ್ಲಾಗಿರ್ಬೋದು ಮೂಗಾಗಿರ್ಬೋದು ಇವುಗಳ ಆಧಾರದ ಮೇಲೆ ಆ ಧ್ವನಿಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಐದೈದು ಅಕ್ಷರಗಳ ಗುಂಪನ್ನು ವಿಂಗಡಣೆ ಮಾಡಿರೋದಕ್ಕೆ ನಾವು ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಇವುಗಳು ಒಟ್ಟು 25 ಅಕ್ಷರಗಳಿವೆ ಆ 25 ಅಕ್ಷರಗಳನ್ನು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಮತ್ತು ಪ ವರ್ಗ ಎಂದು ಐದು ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಈ ವರ್ಗೀಯ ವ್ಯಂಜನಗಳಲ್ಲೇ ಮತ್ತೆ ಮೂರು ವಿಧಗಳನ್ನು ನಾವು ಕಾಣಬಹುದು ಮೊದಲನೇದಾಗಿ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಲ್ಪಪ್ರಾಣ ಅಂದ್ರೆ ಏನು ಅಲ್ಪ ಅಂದ್ರೆ ಸ್ವಲ್ಪ ಪ್ರಾಣ ಅಂದ್ರೆ ಉಸಿರು ಪ್ರಾಣ ಅಂದ್ರೆ ಏನು ಹೇಳಿ ಉಸಿರು ಯಾವುದು ಕಡಿಮೆ ಉಸಿರಿನಲ್ಲಿ ಉಚ್ಚಾರಣೆ ಆಗುತ್ತೋ ಅದನ್ನು ನಾವು ಅಲ್ಪಪ್ರಾಣ ಅಕ್ಷರ ಅಂತೇಳಿ ಕರಿತೀವಿ ಆ ಅಲ್ಪಪ್ರಾಣದಲ್ಲಿ ಬರ್ತಕ್ಕಂಥ ಅಕ್ಷರಗಳು ವರ್ಗದ ಮೊದಲ ಅಕ್ಷರ ಮತ್ತು ವರ್ಗದ ತೃತೀಯ ಅಕ್ಷರ ಅಂದರೆ ಕಚಟತಪ ಮತ್ತು ಗಜಡದಬ ಈ 10 ಅಕ್ಷರಗಳನ್ನು ನಾವು ಏನೇನು ತಿಳ್ತೀವಿ ಅಲ್ಪಪ್ರಾಣ ಅಕ್ಷರಗಳು ಅಂತ ಕರಿತೀವಿ ನೆಕ್ಸ್ಟ್ ಅದರಲ್ಲಿ ಮಹಾಪ್ರಾಣಾಕ್ಷರ ಮಹಾಪ್ರಾಣ ಅಂದರೆ ಹೆಚ್ಚು ಮಹಾ ಅಂದರೆ ಹೆಚ್ಚು ಪ್ರಾಣ ಅಂದರೆ ಉಸಿರು ಅಂದರೆ ಹೆಚ್ಚು ಉಸಿರಿನಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ ಈ ಮಹಾಪ್ರಾಣಾಕ್ಷರಗಳು ಎಷ್ಟಿದಾವೆ ಇವುಗಳು ಕೂಡ 10 ಮಹಾಪ್ರಾಣಾಕ್ಷರಗಳು ಅಂದರೆ ವರ್ಗದ ದ್ವಿತೀಯ ಅಕ್ಷರ ಹಾಗೂ ವರ್ಗದ ಚತುರ್ಥಾಕ್ಷರ ಖ ಛ ಠ ಥ ಪ ಮತ್ತು ಘ ಝ ಢ ಧ ಬ ಈ ಅಕ್ಷರಗಳ ಉಚ್ಚಾರಣೆಯಲ್ಲಿ ಏನಾಗಿದೆ ಹೆಚ್ಚಿನ ಉಸಿರನ್ನು ಅಂದರೆ ಪ್ರಾಣನ ನಾವು ಬಳಸಿದ್ದೀವಿ ಹಾಗಾಗಿ ಇವುಗಳನ್ನು ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರೀತಾರೆ ಕೊನೆಯದಾಗಿ ಅನುನಾಸಿಕ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೀವಿ ಈ ಅನುನಾಸಿಕ ಅಕ್ಷರಗಳು ಎಷ್ಟಿದೆ ಐದಿದೆ ಅಂದರೆ ವರ್ಗದ ಪಂಚಮ ಅಕ್ಷರ ಅಂದರೆ ಕೊನೆಯ ಸಾಲಿನ ಅಕ್ಷರಗಳನ್ನು ನಾವೇನಂತ ಕರಿತೀವಿ ಅನುನಾಸಿಕ ಅಕ್ಷರಗಳು ಅವುಗಳು ಮೂಗಿನ ಸಹಾಯ ಪಡ್ಕೊಂಡು ಉಚ್ಚಾರ ಆಗ್ತವೆ ನೋಡಿ ಇಲ್ಲಿ ಞ ಞ ಣ ನ ಮ ಇವುಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಮೂಗಿನಿಂದ ಶಬ್ದ ಹೊರಬರುತ್ತೆ ಇದಿಷ್ಟು ವರ್ಗೀಯ ವ್ಯಂಜನದ ಬಗ್ಗೆ ಆಯಿತು ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನಗಳು ಒಟ್ಟು 9 ಇವುಗಳನ್ನು ವರ್ಗ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಆ ಅವರ್ಗೀಯ ವ್ಯಂಜನಗಳು ಯಾವ್ಯಾವು ಅಂದರೆ ಯ ಇಂದ ಳ ವರೆಗೂ ಯ ರ ಲ ವ ಶ ಶ ಸ ಹ ಳ ಈ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರಿತೀವಿ ಯಾಕಂದರೆ ಇವುಗಳನ್ನು ವರ್ಗ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವುಗಳು ಏನಾಗಿದೆ ಪ್ರತ್ಯೇಕವಾಗಿ ಬಳಕೆಯಾಗ್ತವೆ ಗೊತ್ತಾಯ್ತಲ್ವ ಮಕ್ಕಳೇ ಒಟ್ಟು ವ್ಯಂಜನಗಳಲ್ಲಿ 34 ಅಕ್ಷರಗಳು ವ್ಯಂಜನಗಳು ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಉಚ್ಚಾರಣೆ ಹೊಂದುವುದಿಲ್ಲ ಅವುಗಳು ಸ್ವರಗಳ ಸಹಾಯವನ್ನು ಪಡ್ಕೊಂಡೇ ಉಚ್ಚರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅವುಗಳಲ್ಲಿ ಒಟ್ಟು 2 ವಿಧಗಳು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು 25 ಅವರ್ಗೀಯ ವ್ಯಂಜನಗಳು 9 ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಂತೇಳಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ ಅಲ್ಪ ಅಂದರೆ ಕಡಿಮೆ ಮಹಾ ಅಂದರೆ ಹೆಚ್ಚು ಕಡಿಮೆ ಉಸಿರಿನಲ್ಲಿ ಉಚ್ಚಾರ ಮಾಡುವವೆ ಅಲ್ಪಪ್ರಾಣ ಅಕ್ಷರಗಳು ಮಹಾ ಅಂದರೆ ಹೆಚ್ಚು ಉಸಿರಿನಲ್ಲಿ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಹಾಗೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು
ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ. ಅವರ್ಗೀಯ ವ್ಯಂಜನಗಳು ಅಂದರೆ ಅವು ವರ್ಗ ಮಾಡೋದಕ್ಕೆ ಸಾಧ್ಯ ಆಗದಿರತಕ್ಕಂಥ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಕೊನೆಯದಾಗಿ ಯೋಗವಾಹಗಳು. ಈ ಯೋಗವಾಹಗಳನ್ನು ನಾವು ಎರಡು ಅನುಸ್ವರ ಮತ್ತು ವಿಸರ್ಗ ಅಂತೇಳ್ಬಿಟ್ಟು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಇವುಗಳು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಹಾಗೆ ಬಳಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವುಗಳು ಸ್ವರಗಳು ಮತ್ತು ವ್ಯಂಜನಗಳ ಮುಂದೆ ಬಳಕೆಯಾಗ್ತವೆ. ಈ ಯೋಗವಾಹಗಳಲ್ಲಿ ನಾವು ಸ್ವರಗಳಲ್ಲಿ ತಗೊಂಡ್ರೆ ಅಂ ಮತ್ತು ಅಹ ಅಂತೇಳಿ ತಗೊಳ್ತೀವಿ. ಇಲ್ಲಿ ನೋಡಿ ವ್ಯಂಜನಗಳಲ್ಲಿ ಖ ಮುಂದೆ ಅನುಸ್ವರ ಸೇರಿದರೆ ಅದು ಖಮ್ ಆಗುತ್ತೆ, ಕ ಮುಂದೆ ವಿಸರ್ಗ ಸೇರಿದರೆ ಅದು ಕಹ ಆಗುತ್ತೆ. ಹೀಗೆ ಸ್ವರ ಅಕ್ಷರಗಳ ಮುಂದೆ ಆಗಿರ್ಬೋದು ಅಥವಾ ವ್ಯಂಜನಾಕ್ಷರಗಳ ಮುಂದೆ ಆಗಿರ್ಬೋದು ಈ ಅನುಸ್ವರ ಮತ್ತು ವಿಸರ್ಗನ ಬಳಕೆ ಮಾಡಿದ್ರೆ ಅದು ತನ್ನ ಸಂಪೂರ್ಣ ರೂಪವನ್ನು ಪಡೆದುಕೊಳ್ಳುತ್ತೆ. ಮಕ್ಕಳೇ ಅರ್ಥ ಆಯ್ತಲ್ವಾ? ಇದಿಷ್ಟು ಕನ್ನಡ ವರ್ಣಮಾಲಾಕ್ಷರಗಳು. ಇಲ್ಲಿಯವರೆಗೂ ನಾವು ಕನ್ನಡ ವರ್ಣಮಾಲೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣನ ಹೇಗೆ ಹಂತ ಹಂತವಾಗಿ ಅಭ್ಯಾಸ ಮಾಡಿದ್ರೆ ನಮಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಸುಲಭವಾಗಿ ಅರ್ಥವಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.